ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ ಪಿಎಸ್ಐ ಕರ್ನಾಟಕ ಈ ಪ್ಲೇಲಿಸ್ಟ್ ಅಲ್ಲಿ ನಾವು ಇವತ್ತು ಮಾಡ್ತಿರುವಂತ ಟಾಪಿಕ್ ಹೆಸರು ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಅಂತ. ಓಕೆ, ಸೊ ಇವಾಗ ನಾವು ಜಸ್ಟ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಇದನ್ನ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಬೇಸಿಕಲಿ ನಂಬರ್ ಕನ್ವರ್ಷನ್ ಮೇಲೆ 4-5 ಪ್ರಾಬ್ಲಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಕನ್ವರ್ಷನ್ ಬರುತ್ತೆ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ನ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಫಸ್ಟ್ ಒಂದು ಬರುತ್ತೆ ಡೆಸಿಮಲ್ ನಂಬರ್ ಸಿಸ್ಟಮ್, ದೆನ್ ಬೈನರಿ ನಂಬರ್ ಸಿಸ್ಟಮ್, ದೆನ್ ಆಕ್ಟಲ್ ನಂಬರ್ ಸಿಸ್ಟಮ್, ಅಂಡ್ ದ ಲಾಸ್ಟ್ ಒನ್ ಇಸ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ದೇರ್ ಇಸ್ ನೀಡ್ ಟು ಕನ್ವರ್ಟ್ ದ ನಂಬರ್ಸ್ ಫ್ರಮ್ ಒನ್ ನಂಬರ್ ಸಿಸ್ಟಮ್ ಟು ಅನದರ್ ನಂಬರ್ ಸಿಸ್ಟಮ್. ಸೊ ಎಸ್ಪೆಷಲಿ ಫ್ರಮ್ ಡೆಸಿಮಲ್ ಟು ಆಲ್ ಅದರ್ ನಂಬರ್ ಸಿಸ್ಟಮ್ಸ್ ಲೈಕ್ ಡೆಸಿಮಲ್ ಟು ಬೈನರಿ ಕನ್ವರ್ಷನ್, ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್. ಓಕೆ, ಸೊ ದೀಸ್ ಆರ್ ದ 3 ಸೆಟ್ಸ್. ಅಂಡ್ ಅಗೇನ್ ದೇರ್ ವಿಲ್ ಬಿ 3 ಸೆಟ್ಸ್ ಫ್ರಮ್ ಬೈನರಿ ಟು ಅದರ್. ಲೈಕ್ ವೈಸ್ ಬೈನರಿ ಟು ಡೆಸಿಮಲ್ ನಂಬರ್ ಸಿಸ್ಟಮ್, ದೆನ್ ಬೈನರಿ ಟು ಆಕ್ಟಲ್, ದೆನ್ ಬೈನರಿ ಟು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ದ ಸೇಮ್ ಅಪ್ಲೈಸ್ ಫಾರ್ ದ ಅದರ್ ಟು ನಂಬರ್ ಸಿಸ್ಟಮ್ಸ್, ದಟ್ ಈಸ್ ಆಕ್ಟಲ್ ಆಸ್ ವೆಲ್ ಆಸ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಟೋಟಲಿ 10-15 ಟೈಪ್ಸ್ ಆಫ್ ಕನ್ವರ್ಷನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಐ ಕ್ಯಾನ್ ಸೇ. ಸೊ ಔಟ್ ಆಫ್ ವಿಚ್ ವಿಲ್ ಬಿ ಡೀಲಿಂಗ್ ವಿತ್ ಅರೌಂಡ್ 8 ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್ ವಿಲ್ ಬಿ ಡೀಲಿಂಗ್, ಅಂಡ್ ಅದರ್ಸ್ ವಿ ಕ್ಯಾನ್ ಜಸ್ಟ್ ನೆಗ್ಲೆಕ್ಟ್. ಓಕೆ, ಸೊ ಇಫ್ ಯು ನೋ ದೀಸ್ ದೆನ್ ಯು ಕ್ಯಾನ್ ಡೂ ಆಲ್ ಅದರ್ ಥಿಂಗ್ಸ್. ಆಲ್ರೈಟ್, ಸೊ ದಟ್ಸ್ ಅಬೌಟ್ ಸಮ್ ಬೇಸಿಕ್ ಮೋಟಿವೇಶನ್ ರಿಗಾರ್ಡಿಂಗ್ ದ ನಂಬರ್ ಸಿಸ್ಟಮ್ ಅಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ಇಟ್ಸ್ ಕನ್ವರ್ಷನ್ಸ್. ಓಕೆ, ಸೊ ಇವತ್ತಿನ ಟಾಪಿಕ್ ಅಲ್ಲಿ ಜಸ್ಟ್ ನಾವು ನೋಡೋಣ ಬೈನರಿಂದ ಡೆಸಿಮಲ್ ಗೆ ಮಾತ್ರ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಸೊ ನಾನು ಇದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಮಾಡ್ತಿಲ್ಲ ಗೈಸ್. ಸೊ ಸುಮಾರು ಒಂದು 4-5 ಎಕ್ಸಾಂಪಲ್ ಮಾಡ್ತಿದ್ದೀನಿ, ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಎಕ್ಸಾಂಪಲ್ಸ್. ಒಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂತಹ ಬೈನರಿನ ಡೆಸಿಮಲ್ ಕನ್ವರ್ಟ್ ಮಾಡೋದಿರುತ್ತೆ, ಇನ್ನೊಂದು ಬೈನರಿ ಅಲ್ಲೇ ಇರುತ್ತೆ ಬಟ್ ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಲಾಸ್ಟ್ ಅಲ್ಲಿ ಇರುತ್ತೆ ಮಧ್ಯದಲ್ಲಿ ಬಂದಿರುತ್ತೆ, ಅಂದ್ರೆ ಫ್ರಾಕ್ಷನಲ್ ಬೈನರಿ ಟು ಫ್ರಾಕ್ಷನಲ್ ಡೆಸಿಮಲ್ ಕನ್ವರ್ಷನ್ ಅಂತ ಇನ್ನೊಂದೆರಡು ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಎಲ್ಲಾ ತರದ ಪ್ರಾಬ್ಲಮ್ಸ್ ನ ನಾವು ಈ ಒಂದು ಸೆಷನ್ ಅಲ್ಲಿ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಸೊ ಆದ್ರಿಂದ ನೀವು ಯಾರಾದ್ರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ವಿಡಿಯೋಸ್ ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಇದೊಂದು ನಾನ್ ಪ್ರಾಫಿಟೇಬಲ್ ಟೀಮ್ ಆಗಿರೋದ್ರಿಂದ ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ಮತ್ತೆ ಸಮಾಜ ಕೂಡ ಇದರಿಂದ ಒಳ್ಳೇದಾಗುತ್ತೆ. ಸೊ ಇಟ್ಸ್ ಅ ನಾನ್ ಪ್ರಾಫಿಟೇಬಲ್, ಇದು ಪ್ರಾಫಿಟ್ ಸಲುವಾಗಿ ಮಾಡ್ತಾ ಇರುವಂತ ವರ್ಕ್ ಅಲ್ಲ, ಆಲ್ರೆಡಿ ನಾವು ವರ್ಕ್ ಅಲ್ಲಿ ಇದೀವಿ. ಸೊ ಜಸ್ಟ್ ನಮ್ ಫ್ರೀ ಟೈಮ್ ಅಲ್ಲಿ ಮಾಡ್ತಾ ಇರುವಂತ ಇದೊಂದು ಸಹಾಯ ಅಂತ ಅನ್ಕೋತೀವಿ ನಾವು. ಆಲ್ರೈಟ್, ಸೊ ಸ್ಟಾರ್ಟ್ ವಿತ್ ಅವರ್ ಟುಡೇ ಸೆಷನ್. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ಸೊ ನೀವು ಇನ್ನು ಗೈಸ್ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಏನು ಗೊತ್ತಿಲ್ಲ ನಂಗೆ, ಡೆಸಿಮಲ್ ಅಂದ್ರೆ ಏನು ಗೊತ್ತಿಲ್ಲ ಅಂತಂದ್ರೆ, ಈ ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಿ 39th ಮತ್ತೆ 38th ವಿಡಿಯೋ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮೇಲೆ ಸಂಬಂಧಪಟ್ಟಿದ್ದೆ. ಸೊ ನಾನು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ ನಂಬರ್ಸ್ ನ ಪಾರ್ಟ್ ಎಷ್ಟ್ ಇದೆ ಅಂತ. ಸೊ ಅದರಿಂದ ನಿಮ್ಗೆ ಏನ್ ತೊಂದರೆ ಆಗಲ್ಲ ಅನ್ಕೋತೀನಿ. ಸೊ ಮೊದಲು ಅದನ್ನ ನೋಡ್ಕೊಳ್ಳಿ, ನಂಬರ್ ಸಿಸ್ಟಮ್ ಅಂದ್ರೆ ಏನು, ಕಾನ್ಸೆಪ್ಟ್ ಏನಿರುತ್ತೆ, ಏನಕ್ ಬೇಕಾಗುತ್ತೆ ನಂಬರ್ ಸಿಸ್ಟಮ್, ಅದೆಲ್ಲವೂ ನಾನು ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಅದು ಗೊತ್ತಾದ್ರೆ ಮಾತ್ರ ನೀವು ಕನ್ವರ್ಷನ್ ಗೆ ಬನ್ನಿ. ಓಕೆ, ಅಂದ್ರೆ ನೀವು ಅದನ್ನ ನೋಡ್ಬಿಟ್ಟು ಈ ಕಡೆ ಬನ್ನಿ ಅಂತ ನಾನು ಹೇಳೋದು ಅಲ್ಟಿಮೇಟ್ಲಿ. ಆಲ್ರೈಟ್ ಗೈಸ್, ಸೊ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಪ್ರಾಬ್ಲಮ್. ಸೊ ಫಸ್ಟ್ ನೋಡಿ 111001. ಸೊ ಇದರಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಹೆಡಿಂಗ್ ಅಲ್ಲಿ ಹಾಕಿದೀನಿ, ಅದಕ್ಕೆ ಎಕ್ಸ್ಪ್ಲಿಸಿಟ್ ಆಗಿ ಪ್ರತಿ ಪ್ರಾಬ್ಲಮ್ ಬರ್ದಿಲ್ಲ. ಸೊ ಕನ್ವರ್ಟ್ 111001 ಟು ಡೆಸಿಮಲ್ ನಂಬರ್ ಸಿಸ್ಟಮ್ ಆರ್ ಈಕ್ವಲೆಂಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಡೆಸಿಮಲ್ ನಂಬರ್ ಸಿಸ್ಟಮ್ ಗೆ ಇದನ್ನ ಕನ್ವರ್ಟ್ ಮಾಡಿ ಅಂತ ಅಂದಾಗ ಹೇಗೆ ಅಪ್ರೋಚ್ ಆಗಬೇಕು ನೋಡಿ. ಸೊ ಇಷ್ಟ ಆಯ್ತಾ, ಪ್ರಾಬ್ಲಮ್ ಬರ್ಕೊಳ್ಳಿ, ಆಮೇಲೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಈ ಲೈನ್ ಅನ್ನ ನೆನ್ಪಿಟ್ಕೊಳ್ಳಿ ಗೈಸ್. ಸೊ ಇದು ಹೇಗಿರುತ್ತೆ, 2 to the power 0, ಅಂದ್ರೆ ಈ ಸಂಖ್ಯೆ 2 to the power 0 ಇಂದ ಸ್ಟಾರ್ಟ್ ಆಗುತ್ತೆ ಈ ಕಡೆ, ಅಂದ್ರೆ ಬಲದಿಂದ ಎಡಗಡೆಗೆ ಹೋದಾಗೆ 2 ಪವರ್ ನ ನಾವು 0, 1, 2, 3, 4, 5, 6, 7, 8, 9, 10 ಅಂತ ಏರಿಸ್ತಾ ಹೋಗ್ಬೇಕು. ಓಕೆ, ಸೊ 2 to the power 0 ಫಸ್ಟ್ ಬರುತ್ತೆ, 2 to the power 1 ಸೆಕೆಂಡ್ ಬರುತ್ತೆ, 2 to the power 2 ಥರ್ಡ್ ಬರುತ್ತೆ, 2 to the power 3 4th ಬರುತ್ತೆ. ಈ ತರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ 2 ಪವರ್ ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಯ್ತಾ. ಸೊ ಅವಾಗ ನಮ್ಗೆ ಏನ್ ವ್ಯಾಲ್ಯೂಸ್ ಬರುತ್ತೆ, 2 to the power 0 ಅಂತಂದ್ರೆ 1, 2 to the power 1 ಅಂತಂದ್ರೆ 2, 2 to the power 2 ಅಂತಂದ್ರೆ 4, 2 to the power 3 ಅಂತಂದ್ರೆ 8, 2 to the power 4 is 16, 2 to the power 5 is 32, 2 to the power 6 is 64, 2 to the power 7 is 128, and 2 to the power 8 is 256 ಅಟ್ ದ ಎಂಡ್. ಓಕೆ, ಸೊ ಅವಾಗ ಈ ಇದನ್ನೊಂದು ಇದು ಬೇಸಿಕ್ ಸ್ಟ್ರಕ್ಚರ್ ಗೈಸ್. ನೀವು ಯಾವುದೇ ಬೈನರಿ ನಂಬರ್ ನ
ಡೆಸಿಮಲ್ ನಂಬರ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದು ಗೊತ್ತಿರಲೇಬೇಕಾದಂತ ಸಂಗತಿ ಆಗಿರುತ್ತೆ. ಓಕೆ, ಸೊ ಅದನ್ನ ಲೈನ್ ನೆನಪಲ್ಲಿ ಇಟ್ಕೊಂಡ ಮೇಲೆ ಇದನ್ನ ಹೀಗೆ ಬರಿಬೇಕು, ಒಂದು ಬಾಕ್ಸ್ ಹಾಕೊಳ್ಳಿ, ಎಷ್ಟು ನಂಬರ್ ಇದೆ ಅಂತ ನೋಡಿ, 1 2 3 4 5 6 ಆರ್ ನಂಬರ್ ಇದೆ. ಸೊ ಆರ್ ಬಾಕ್ಸ್ ಅನ್ನ ಹಾಕಿದ್ದೀನಿ, ಅದರಲ್ಲಿ ಈ ನಂಬರ್ನ ಫಿಲ್ ಅಪ್ ಮಾಡಿ ಆಸ್ ಇಟ್ ಈಸ್ 1 1 1 0 0 1. ಓಕೆ, 1 1 1 0 0 1 ಅಂತ ನಾನು ಫಿಲ್ ಅಪ್ ಮಾಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ಈ ತರ ಬರಿತಾ ಹೋಗಿ, ನೀವು 2 to the power 0 ಅಂತ ಬರೀರಿ, 2 to the power 1 ಅಂತ ಬರೀಬೇಕು. ಓಕೆ, ಸೊ 2 to the power 2 ಅಂತ ಬರೀಬೇಕು, 2 to the power 3, 2 to the power 4, 2 to the power 5. ಸೊ ಇಲ್ಲಿ ನನ್ನ ಸಂಖ್ಯೆ ಮುಗಿತು, ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ಆಲ್ ರೈಟ್, ಸೊ ಇಷ್ಟಾದ್ಮೇಲೆ ಗೈಸ್ ಕೆಳಗಡೆ ಬರೀಬೇಕು ನೀವು. ನೆಕ್ಸ್ಟ್ ಏನು, ಇವಾಗ ಎಲ್ 1 ಇರುತ್ತೋ ಅದ್ರ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು, ಎಲ್ 0 ಇರುತ್ತೋ ಅದ್ರ ವ್ಯಾಲ್ಯೂನ ಕನ್ಸಿಡರ್ ಮಾಡಬಾರ್ದು, ಅದನ್ನ 0 ಅಂತ ಇಟ್ಕೋಬೇಕು ಅಷ್ಟೇ. ಓಕೆ, ಸೊ ಹೇಗ್ ಮಾಡೋದು, 2 to the power 5 ಅಂದ್ರೆ ಎಷ್ಟಿದೆ, 2 to the power 5 ಅಂದ್ರೆ 32. ಎರಡನ್ನ 5 ಸತಿ ಮಲ್ಟಿಪ್ಲೈ ಮಾಡಿದಾಗ 2 2 4 4 2 8 8 2 16 16 32. ಸೊ 4 ಸತಿ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ 32 ಸಿಗುತ್ತೆ. ಸೊ 2 to the power 5, ಇದ್ರ ವ್ಯಾಲ್ಯೂ 32, ಇಲ್ಲಿ 1 ಇರೋದ್ರಿಂದ ಆ 32 ನ ಇಲ್ಲಿ ಬರಿತೀನಿ. 2 to the power 4 ಎಷ್ಟು, 16, ಇಲ್ಲಿ 1 ಇದೆ ಅಂದ್ರೆ ಈ ಸಂಖ್ಯೆ ಇದೆ ಅಂತ ಅರ್ಥ. ಈ ಸಂಖ್ಯೆ ಇದೆ ಅಂದ್ರೆ ಇದನ್ನ 16 ನ ಮೆನ್ಷನ್ ಮಾಡ್ತೀನಿ, 16 ನ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ದೆನ್ 2 to the power 3 ಇದೆ, 2 to the power 3 ಅಂತಂದ್ರೆ 8, 8 ಬರಿತೀನಿ. ಏನಕ್ಕಂದ್ರೆ ಇಲ್ಲಿ 1 ಇದೆ ಅಂತಂದ್ರೆ ಆ ಸಂಖ್ಯೆ ಪ್ರೆಸೆಂಟ್ ಇದೆ. ಓಕೆ, ಸೊ 8 ಬರ್ದೆ. ಇವಾಗ 2 to the power 2 = 4 ಆಗುತ್ತೆ, ಬಟ್ ನಾನು ಅದನ್ನ ಇಲ್ಲಿ 0 ಅಂತ ಬರಿತಿದ್ದೀನಿ. ಏನಕ್ಕೆ, ಇಲ್ಲಿ ಬೈನರಿ ಈಕ್ವಲೆಂಟ್ ಅಲ್ಲಿ ಅದರದ್ದು ಸ್ಥಾನ 0 ಇದೆ, ಅಂದ್ರೆ ಈ ಸಂಖ್ಯೆ 0 ಆಗಿದೆ, ಆದ್ರಿಂದ ಅದನ್ನ ಕನ್ಸಿಡರ್ ಮಾಡಬಾರ್ದು. ಈ ಸಂಖ್ಯೆ ಬಿಟ್ಬಿಡೋದು ನಾವು ಇವಾಗ. ಸೊ 2 to the power 2 ಅಂದ್ರೆ ಇಲ್ಲಿ 0 ಅಂತ ಬರಿತೀವಿ, ಅಂದ್ರೆ ಈ ಸಂಖ್ಯೆ ಇಲ್ಲ. ಇವಾಗ ಇಲ್ಲಿ 0 ಇತ್ತಂದ್ರೆ ಯಾವುದೇ ಇಲ್ಲಿ ಮೇಲ್ಗಡೆ ಏನೇ ಸಂಖ್ಯೆ ಇರಲಿ ನೀವು ಬರಿಬಾರ್ದು, 0 as it is 0 ಅಂತ ಇಟ್ಕೊಳ್ಳಿ. ಸೊ 0 ಇದೆ, ಸೊ 0 ಇಂಟು ಇದು ಹೇಗಿರುತ್ತೆ ಆಕ್ಚುಲಿ ಗೈಸ್, 2 to the power 4 ಅಂದ್ರೆ 32 ಇಂಟು 1 ಅಂತ ಬರಿಬೇಕು. 2 to the power 4 ಅಂದ್ರೆ 16 ಇಂಟು 1 ಅಂತ ಬರಿಬೇಕು. 2 to the power 3 ಅಂದ್ರೆ 8 ಇಂಟು 1 ಅಂತ ಬರಿಬೇಕು. ಬಟ್ ನಾ ಸುಮ್ನೆ ಕಾಂಪ್ಲಿಕೇಟೆಡ್ ಆಗಬಾರ್ದು ಅಂತ ಇಲ್ಲಿ 1 ಇದ್ರೆ 2 to the power 3 ವ್ಯಾಲ್ಯೂ ಎಷ್ಟು ಬರುತ್ತೋ ಅದನ್ನ ಬರೀರಿ, ಅಷ್ಟೇ ಅಷ್ಟೇ ಸಿಂಪಲ್ ಆಗಿ ಹೇಳಿರೋದು. ಸೊ 2 to the power 4 ಅಂತಂದ್ರೆ ಇದು 0 ಇದೆ, ಅನಿವೆ ಬಿಟ್ಬಿಡಿ 0. ಸೊ ಇದನ್ನು 0 ಇದೆ, 0 ಬಿಟ್ಬಿಡಿ. 2 to the power 0 ಅಂತಂದ್ರೆ 1, ಅಂಡ್ 1 into 1 ವಿಲ್ ಬಿ ಈಕ್ವಲ್ ಟು 1. ಸೊ ಇಲ್ಲಿ 1 ಇದೆ, ಆದ್ರಿಂದ 1 ಅನ್ನ ನಾನು ಇಲ್ಲಿ ಬರೀತೀನಿ. ಆಲ್ ರೈಟ್, ಸೊ ಇಷ್ಟಾಯ್ತು ಗೈಸ್. ದೆನ್ ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ, 32 + 16 + 8 + 1. ಸೊ ಇಟ್ ವಿಲ್ ಬಿ ಓಕೆ, ಸೊ 57 ಆಗುತ್ತೆ. ಸೊ ಇದೇ ಗೈಸ್, ಇಷ್ಟು ಸಿಂಪಲ್ ಆಗಿರುತ್ತೆ ಈ ಬೈನರಿ ಈಕ್ವಿವಲೆಂಟ್. ಅಂದ್ರೆ ಈ 1 1 1 0 0 1 0 0 1 ನಾನು ಡೆಸಿಮಲ್ ಅಲ್ಲಿ ಬರೆದ್ರೆ 57 ಆಗುತ್ತೆ ಅಂತ ಅರ್ಥ. ಸೊ ನೋಡಿ ಎಷ್ಟು ಈಸಿ ಆಗಿತ್ತು ಈ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಸೊ ಈ ತರ ಬರೀತಾರೆ ಗೈಸ್, 1 1 1 0 0 1 ಇನ್ ಬೈನರಿ ಅಂದ್ರೆ ಬೇಸ್ 2 ಇರುತ್ತೆ, ಇದಕ್ಕೆ ಬೈನರಿ ಬೇಸ್ ವ್ಯಾಲ್ಯೂ 2 ಇರುತ್ತಲ್ಲ, ಸೊ ಅದಕ್ಕೆ ಬ್ರಾಕೆಟ್ ಅಲ್ಲಿ 2 ಬರ್ದಿದ್ದೀನಿ. ಇದು ಈಕ್ವಲ್ ಟು 57 base 10, ಅಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಗೆ ಇದನ್ನ ನಾನು ಕನ್ವರ್ಟ್ ಮಾಡಿದಾಗ 10 ಆಗುತ್ತೆ ಅಂತ ಅರ್ಥ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನೌ, ದಟ್ ಈಸ್ ಸೆಕೆಂಡ್ ಒನ್. ಯಾ, ಸೊ ಸೆಕೆಂಡ್ ಒನ್ ನೋಡಿ, ಇವಾಗ ನಾನು ಅದನ್ನೆಲ್ಲ ಬರೆದಿಲ್ಲ ಅಂದ್ರೆ ಎಷ್ಟು ನಂಬರ್ ಇದೆ ಅಂತ. ಸೊ ಡೈರೆಕ್ಟ್ ಆಗಿ ನಾನು ಸಾಲ್ವ್ ಮಾಡಿದ್ದೀನಿ. ಸೊ 0 1 1 1 1 1. ಓಕೆ, ಸೊ 1 2 3 4 5 6 ಆರ್ ನಂಬರ್ ಇದೆ, ಆರ್ ಬಾಕ್ಸ್ ಅನ್ನ ಹಾಕಿದೀನಿ, ಆ ನಂಬರ್ ನ ಆಸ್ ಇಟ್ ಈಸ್ ಬರ್ಬಿಟ್ಟಿದ್ದೀನಿ. ಓಕೆ, ಸೊ ದೆನ್ 2 to the power 0, 2 to the power 1, 2 to the power 2, 2 to the power 3, 2 to the power 4, 2 to the power 5. ಆಲ್ ರೈಟ್, ಸೊ 2 to the power 5 ವಿಲ್ ಬಿ ಎನಿವೇ ಇಟ್ ಈಸ್ 0, ಅಂದ್ರೆ ಇಲ್ಲಿ 0 ಇದೆ ಅಂದ್ರೆ ನಾನು ಇದನ್ನ 0 ಅಂತಾನೆ ಬರೆಯೋದು. ದೆನ್ 2 to the power 4 ವಿಲ್ ಬಿ 16, 2 to the power 3 ವಿಲ್ ಬಿ 8, 2 to the power 2 ವಿಲ್ ಬಿ 4, 2 to the power 1 ವಿಲ್ ಬಿ 2, ಅಂಡ್ 2 to the power 0 ವಿಲ್ ಬಿ 1. ಓಕೆ, ಸೊ ಇದನ್ನೆಲ್ಲ ಬರುತ್ತೆ. ಇವಾಗ ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ, 16 + 4 = 20, 28, ಅಂಡ್ ದೆನ್ 30, ಅಂಡ್ ದೆನ್ ದಿಸ್ ವಿಲ್ ಬಿ 31. ಓಕೆ, ಸೊ ಇದು 31 ಆಯಿತು. ಸೊ ನೋಡಿ, 0 1 1 1 1 1 ಇದು ಬೈನರಿಯಲ್ಲಿ ಇದ್ದದನ್ನ ಡೆಸಿಮಲ್ ಬರೆದಾಗ 31 to the base 10 ಅಂತ ಆಗುತ್ತೆ. ಸೊ ಇದು ಆಯ್ತು ಗೈಸ್ ಸೆಕೆಂಡ್ ಪ್ರಾಬ್ಲಮ್. ದೆನ್ ಥರ್ಡ್ ಪ್ರಾಬ್ಲಮ್ ಮೂವ್ ಆಗೋಣ. ಓಕೆ, ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಪರವಾಗಿಲ್ಲ ಗೈಸ್, ಇಷ್ಟೇ ಲೆಂತ್ ಜಾಸ್ತಿ ಇರಲಿ. ಇದನ್ನ ಅಪ್ಲೈ ಮಾಡಿದ್ರೆ ಯಾವುದೇ ಕ್ವಶನ್ಗೂ ಆನ್ಸರ್ ಫೈಂಡ್ ಔಟ್ ಮಾಡಬಹುದು. ಸೊ ಇವಾಗ ನೋಡಿ ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ, ಎಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ, ಬೈನರಿ ಡಿಜಿಟ್ಸ್. 1 2 3 4 5 6 7 8 9 10. 10 ಬೈನರಿ ಡಿಜಿಟ್ಸ್ ಇದೆ ಅದರಲ್ಲಿ. ಸೊ 10 ಬಾಕ್ಸ್ ಅನ್ನ ಹಾಕೊಳ್ಳಿ, ಈ ಕಡೆಯಿಂದ ಫಿಲ್ ಮಾಡ್ತಾ ಬನ್ನಿ, ಅಂದ್ರೆ ಆಸ್ ಇಟ್ ಈಸ್ ಫಿಲ್ ಮಾಡಿ. ಸೊ ಇದನ್ನ ಫಿಲ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಪವರ್ಸ್ ಅನ್ನ ಬರೆದಿದ್ದೀನಿ, 0 1 2 3 4 5 6 7 8 9 ವರೆಗೂ ಬರೆದಿದ್ದೀನಿ. ಸೊ ಆಸ್ ಇಟ್ ಈಸ್ ಗೈಸ್, ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಬಟ್ ಇಂಥ ಪ್ರಾಬ್ಲಮ್ಸ್ ನ ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ಕಮ್ಮಿ. ಏನಕ್ಕಂದ್ರೆ 2 to the power 9 ಮ್ಯಾಕ್ಸಿಮಮ್ ನಿಮ್ಗೆ 2 to the power 5 ವರೆಗೆ ಕೊಡ್ತಾರೆ.
ಸೊ ಜಸ್ಟ್ ನಿಮಗೆ ಜಾಸ್ತಿ ಟಫ್ ಕ್ವಶನ್ಸ್ ಪ್ರಾಕ್ಟೀಸ್ ಆಗಲಿ ಅಂತ ನಾನು ಈ ತರ ಫ್ರೇಮ್ ಮಾಡಿದ್ದೀನಿ. ಬಟ್ ಇಂಥ ಟಫ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಲ್ಲ, ಏನಕಂದ್ರೆ ನಮ್ಮ ಹತ್ರ ಕ್ಯಾಲ್ಸಿ ಅಲೋಡ್ ಇರಲ್ಲ ಅಲ್ಲಿ. ಸೊ ಅದರಿಂದ ನಾವು ಜಸ್ಟ್ ಪೆನ್ ಮತ್ತೆ ಪೇಪರ್ ಇಂದ ಮತ್ತೆ ನಮ್ಮ ಮೈಂಡ್ ಯೂಸ್ ಮಾಡ್ಕೊಂಡು ಮಾಡುವಂತ ಪ್ರಾಬ್ಲಮ್ಸ್ ನೇ ಕೊಟ್ಟಿದ್ದಾರೆ. ಸೊ 2 to the power 11, 2 to the power 12 ಈ ತರ ಬಂದ್ರೆ ಕ್ಯಾಲ್ಸಿ ಬೇಕಾಗುತ್ತೆ. ಸೊ ಕ್ಯಾಲ್ಸಿ ನಮ್ಮ ಹತ್ರ ಇರದೇ ಇರೋದ್ರಿಂದ ಕ್ವಶನ್ ಪೇಪರ್ ಸೆಟ್ ಮಾಡೋರು ಅಲ್ಲಿವರೆಗೆ ಹೋಗುವಂತ ಪ್ರಾಬ್ಲಮ್ಸ್ ನ ಕೊಟ್ಟಿರಲ್ಲ, 4 ಸಂಖ್ಯೆ ಇಲ್ಲ ಮ್ಯಾಕ್ಸಿಮಮ್ 5 ಸಂಖ್ಯೆ ಕೊಡ್ತಾರೆ. ಆಯ್ತಾ, ಸೊ ಇಲ್ಲಿ ಜಸ್ಟ್ ನಿಮ್ಗೆ ಟಫರ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಆಗ್ಲಿ ಇದಾಗ್ಬಿಟ್ರೆ ನೀವು ಈಸಿನ ಸ್ವಲ್ಪ ನೋಡೋ ಹಾಗೇನೆ ಅಂದ್ರೆ ಪೆನ್ ಮತ್ತೆ ಪೇಪರ್ ಯೂಸ್ ಮಾಡದೇ ಇರೋ ತರ ನೀವು ಸಾಲ್ವ್ ಮಾಡಬಹುದು. ಆದ್ರಿಂದ ಒಂದ್ ಸ್ವಲ್ಪ ಟಫ್ ಪ್ರಾಬ್ಲಮ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆ, ಸೊ 2 to the power 9 ಎಷ್ಟಾಗುತ್ತೆ ಗೈಸ್? 512 ಅಂತ ಆಗುತ್ತೆ. ಸೊ 2 to the power 8 ವರೆಗೆ ನಮ್ಗೆ ಗೊತ್ತಿರುತ್ತೆ 256 ಅಂತ. ಓಕೆ, ಸೊ ಇದು 512 ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇನೆ. ಸೊ 2 to the power 8 ವಿಲ್ ಬಿ ಈಕ್ವಲ್ ಟು 256, 2 to the power 7 ವಿಲ್ ಬಿ ಈಕ್ವಲ್ ಟು 128, ಅಂಡ್ 2 to the power 6 ವಿಲ್ ಬಿ 64, 2 to the power 5 ವಿಲ್ ಬಿ 32, ಅಂಡ್ ದೆನ್ ದಿಸ್ ಇಸ್ 0. ಸೊ ಆಸ್ ಇಟ್ ಈಸ್ 0 ಅಂತ ಇಡಿ, ಇದು ಕೂಡ 0, ಇದು ಕೂಡ 0. ದೆನ್ 2 to the power 1 ಇದೆ 2 ಅಂತ ಇಟ್ಕೊಳ್ಳಿ, ಇದು 0 ಇದೆ ಅದಕ್ಕೆ 0 ಅಂತ ಡೈರೆಕ್ಟ್ ಆಗಿ ಇಟ್ಬಿಡಿ. ಸೊ ಇದನ್ನೆಲ್ಲ ನೀವು ಆಡ್ ಮಾಡಿದಾಗ 994 ಅಂತ ಬರುತ್ತೆ ಗೈಸ್. ಸೊ ಇದಕ್ಕೆ ಈ ಕೊಟ್ಟಿರುವಂತ ಬೈನರಿ ಡಿಜಿಟ್ ಕಾಂಬಿನೇಷನ್ 11111000010 ಇದಕ್ಕೆ ಈಕ್ವಿವಲೆಂಟ್ ಆಗಿರುವಂತ ಡೆಸಿಮಲ್ ನಂಬರ್ 994 ಅಂತ. ಓಕೆ, ಸೊ ಇದಾಗಿತ್ತು ಗೈಸ್ ಥರ್ಡ್ ಪ್ರಾಬ್ಲಮ್. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಆಮೇಲೆ ನಿಮ್ಗೆ ಯಾವುದೇ ಒಂದು ಪಾರ್ಟ್ ಇದರಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಪ್ಲೀಸ್ ಗೈಸ್ ನೀವು ಕಮೆಂಟ್ ಮಾಡಿ, ಮತ್ತೆ ಅದನ್ನ ನಾನು ಎಕ್ಸ್ಪ್ಲೇನ್ ವಾಪಸ್ ಮಾಡ್ತೀನಿ. ಸೊ ಮತ್ತೆ ಇದ್ಮೇಲೆ ತುಂಬಾ ಬೇರೆ ವಿಡಿಯೋಸ್ನ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನಿಮ್ಗೆ ಬೇಕು ಅಂದ್ರೆ ನಾವು ಅದನ್ನು ಕೂಡ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಜಸ್ಟ್ ಕಮೆಂಟ್ ಮಾಡಿ. ಓಕೆ, ಆಲ್ರೈಟ್ ಗೈಸ್, ಸೊ 4th ಕ್ವೆಶನ್ ಗೆ ಬರೋಣ ಇವಾಗ. ಕನ್ವರ್ಟ್ ಫ್ರಾಕ್ಷನಲ್ ಬೈನರಿ ಟು ಡೆಸಿಮಲ್. ಓಕೆ, ಸೊ ಸ್ವಲ್ಪ ಟ್ವಿಸ್ಟ್ ಇದೆ ಗೈಸ್ ಈ ಪ್ರಾಬ್ಲಮ್ ಅಲ್ಲಿ. ನಾವು ಇಲ್ಲಿವರೆಗೂ ನೋಡ್ತಾ ಇರೋದು ಡೈರೆಕ್ಟ್ ಬೈನರಿ ಇರ್ತಿತ್ತು, ಅದನ್ನ ಡೈರೆಕ್ಟ್ ಆಗಿ ಡೆಸಿಮಲ್ ಕನ್ವರ್ಟ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇಲ್ಲಿ ಡಾಟ್ ಬಂದ್ಬಿಟ್ಟು ಮಿಡಲ್ ಅಲ್ಲಿ ಬರ್ತಿದೆ. ಸೊ ಅವಾಗ ಡಾಟ್ ಇಲ್ಲಿ ಇರ್ತಿತ್ತು, ಇಲ್ಲಿ ಇರ್ತಿತ್ತು. ಓಕೆ, ಸೊ ಡಾಟ್ ಒಂದು ಎಂಡ್ ಅಲ್ಲಿ ಇರ್ತಿತ್ತು, ಅದು ರೈಟ್ ಸೈಡ್ ಅಲ್ಲಿ ಇರ್ತಿತ್ತು. ಸೊ ಅದರಿಂದ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಇದು ಫ್ರಾಕ್ಷನಲ್ ಬೈನರಿ ಇದೆ, ಇದನ್ನ ಫ್ರಾಕ್ಷನಲ್ ಡೆಸಿಮಲ್ ನಾನು ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸೇಮ್ ಸ್ಟೆಪ್, ಬಟ್ ಸ್ವಲ್ಪ 2 ಸ್ಟೆಪ್ ಬರುತ್ತೆ ಇದರಲ್ಲಿ. ಅದರಲ್ಲಿ ಒಂದೇ ಒಂದು ಸ್ಟೆಪ್ ಅಲ್ಲಿ ಮಾಡ್ತಾ ಇದೆ, ಬಟ್ ಇದರಲ್ಲಿ 2 ಸ್ಟೆಪ್ ನ ನಾವು ಫಾಲೋ ಮಾಡ್ಬೇಕಾಗಿತ್ತು. ಸೊ ಏನಿದೆ ಅಂತ ಕರೆಕ್ಟ್ ಆಗಿ ನೋಡೋಣ. ಓಕೆ, ಸೊ ಗಿವನ್ ನಂಬರ್ ಇಸ್ 110.101 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಡೆಸಿಮಲಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ವಿತ್ ಫಸ್ಟ್ 1. ಸೊ ಈ ಕಡೆ ಇದೆಲ್ಲ ಡೆಸಿಮಲ್ ಇಂದ ಎಡಗಡೆ ಇರುವಂತ ಪಾರ್ಟ್ ಅನ್ನ ಮಾತ್ರ ಕನ್ಸಿಡರ್ ಮಾಡಬೇಕು ಫಸ್ಟ್ ಸ್ಟೆಪ್ ಅಲ್ಲಿ. ಸೊ ಏನಿದೆ ಎಡಗಡೆ ಇರುವಂತ ಪಾರ್ಟ್, 110 ಅಂತ ಇದೆ. ಸೊ ಕನ್ಸಿಡರ್ 110. ಸೊ ಇದನ್ನ ಡಾಟ್ ನಾನು ಬರೆದಿದ್ದೀನಿ, ಇದನ್ನ ಬರೀಬಾರ್ದು. ಓಕೆ, ಸೊ ಅದು ಮಿಸ್ ಆಗಿ ಇಟ್ಟಿದ್ದೀನಿ ಡಾಟ್ ಅಷ್ಟೇ. ಸೊ ಕನ್ಸಿಡರ್ 110. ಈ 110 ನ ಆಸ್ ಇಟ್ ಈಸ್ ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಹೇಗೆ ಕನ್ವರ್ಟ್ ಮಾಡ್ತಿದ್ವೋ ಅದೇ ರೀತಿಯಲ್ಲಿ ಕನ್ವರ್ಟ್ ಮಾಡಿ. ಸೊ ಏನ್ ಮಾಡ್ತೀವಿ ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಓಕೆ, ಸೊ 2 to the power 0, 2 to the power 1, 2 to the power 2 ಅಂತ ಬರೆದಿದ್ವಿ. ಸೊ 110 2 to the power 2 ವಿಲ್ ಬಿ 4, 2 to the power 1 ವಿಲ್ ಬಿ 2, ಅಂಡ್ 2 to the power 0 ವಿಲ್ ಬಿ 1. ಬಟ್ ಇಫ್ ಇಟ್ ಈಸ್ 0 ಹಿಯರ್, ದೆನ್ ಐ ಹ್ಯಾವ್ ಟು ಪುಟ್ 0 ಎನಿಹೌ. ಓಕೆ, ಸೊ 4 1 2 ಆಡ್ ಮಾಡಿದ್ರೆ 6 ಆಯ್ತು. ಸೊ 110 ನ ಡೆಸಿಮಲ್ ಈಕ್ವಲೆಂಟ್ ಎಷ್ಟಾಯ್ತು? 6 ಆಯ್ತು. ಓಕೆ, ಸೊ ಇದು ಹಾಫ್ ಪ್ರಾಬ್ಲಮ್ ನಾವು ಕಂಪ್ಲೀಟ್ ಮಾಡ್ತೀವಿ ಗೈಸ್. ಹಾಫ್ ಅಂದ್ರೆ ಇಷ್ಟಾಗಿದೆ ಇವಾಗ. ಇನ್ ನೆಕ್ಸ್ಟ್ ಅಲ್ಲಿ ಏನಿರುತ್ತೆ ನೋಡಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ, ಈ ಉಳಿದಿರೋ 101 ನ, ಆಮೇಲೆ ಈ 2 ಆನ್ಸರ್ ನ ಆಡ್ ಮಾಡ್ಬೇಕು ಲಾಸ್ಟ್ ಅಲ್ಲಿ. ಸೊ ಹೇಗ್ ಮಾಡೋದು ಅದನ್ನ? ಓಕೆ ಗೈಸ್, ಸೊ ಅದೇ ಪ್ರಾಬ್ಲಮ್ ನಾನು ಇಲ್ಲಿ ಮತ್ತೆ ಬರ್ದಿದ್ದೀನಿ, 110.101. ಸೊ ಇದಾಗಿದೆ ನಮ್ದು, ಈ 101 ಮಾತ್ರ ನಾನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ 101 ಕನ್ಸಿಡರ್ ಮಾಡಿ. ಕನ್ಸಿಡರ್ 0.101 ಅಂದ್ರೆ ಇದು ಕನ್ಸಿಡರ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನ 0 ಇಂದ ರಿಪ್ಲೇಸ್ ಮಾಡಿಬಿಟ್ಟು 0. ಮುಂದೆ ಬರುವಂತ ಸಂಖ್ಯೆಯನ್ನು ನಾನು ಬರೀಬೇಕು. ಸೊ 0.101 ಅಂತ ನಾನು ಬರೆದೆ. ಓಕೆ, ಸೊ ಇದರಲ್ಲಿ ಇರೋದು ಯಾವುದು ನಮ್ಗೆ ಇಂಟ್ರೆಸ್ಟ್ ಇರೋದು? 101 ಮಾತ್ರ. ಸೊ ಈ 101 ಅನ್ನ ಸೇಮ್ ಬರೀಬೇಕು, 100 ಬಾಕ್ಸ್ ಅನ್ನ ಹಾಕಿ 101 ಅಂತ ಬರೀಬೇಕು. ಓಕೆ, ಸೊ ಇವಾಗ ಏನಾಗುತ್ತೆ, ಈ ಡೆಸಿಮಲ್ ಇಂದ ರೈಟ್ ಅಲ್ಲಿ ಏನ್ ಬರುತ್ತೋ ಇದನ್ನ 2 to the power -1, 2 to the power -2, 2 to the power -3 ಅಂತ ಬರಿತಾ ಹೋಗ್ಬೇಕು. ಆಮೇಲೆ ಈ ಕಡೆ ಬರೋದನ್ನ 2 to the power 0, 2 to the power 1, 2 to the power 2. ಸೊ ಆಲ್ರೆಡಿ ನೋಡಿದೀವಿ ಇದನ್ನ 2 to the, ಇದನ್ನ ಪಾಸಿಟಿವ್ ಏನಂತೀವಿ ಘನಗಳಲ್ಲಿ ಬರಿತೀವಿ, ಆಮೇಲೆ ಇದನ್ನ ನೆಗೆಟಿವ್ ಘನದಲ್ಲಿ ನಾವು ಬರಿತಾ ಹೋಗ್ತೀವಿ. ಓಕೆ, ಸೊ ಈ ಕಡೆ ಇರೋದೆಲ್ಲ 2 to the power -digits ಅಷ್ಟೇ ಬರೋದು.
ಸೊ ಫಸ್ಟ್ ಒನ್ ಗೆ ಏನ್ ಬರ್ತೀನಿ ಒನ್ ಗೆ ನಾನು ಏನ್ ಬರ್ತೀನಿ ಟೂ ಟು ದ ಪವರ್ ಮೈನಸ್ ಒನ್ ಅಂತ ಬರ್ತೀನಿ. ಸೆಕೆಂಡ್ ಒನ್ ಗೆ ಏನ್ ಬರ್ತೀನಿ ಟೂ ಟು ದ ಪವರ್ ಮೈನಸ್ ಟೂ ಅಂತ ಬರ್ತೀನಿ. ಥರ್ಡ್ ಒನ್ ಗೆ ಟೂ ಟು ದ ಪವರ್ ಮೈನಸ್ ತ್ರೀ ಅಂತ ಬರಿತೀನಿ. ಆಮೇಲೆ ಈ ತರ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಸೊ ಎಲ್ಲಿವರೆಗೆ ಸಂಖ್ಯೆ ಇರುತ್ತೋ ಅಲ್ಲಿವರೆಗೂ ನಾವು ಬರಿಬೇಕಷ್ಟೇ. ಸೊ ಇವಾಗ ನೋಡಿ ಇದು ಹೆಂಗ್ ಬರಿಬಹುದು, ನಾನು ಒನ್ ಇಂಟು ಟೂ ಟು ದ ಪವರ್ ಮೈನಸ್ ಒನ್ ಅಂತ ನಾನು ಬರಿಬೇಕು. ಸೊ ಒನ್ ಇಂಟು ಟೂ ಟು ದ ಪವರ್ ಮೈನಸ್ ಒನ್ ನಾನು ಒನ್ ಬೈ ಟೂ ಟು ದ ಪವರ್ ಒನ್ ಅಂತ ಬರಿಬಹುದು. ಯಾಕಂದ್ರೆ ಇದು ಮೈನಸ್ ಒನ್ ಕೆಳಗಡೆ ಬಂದ್ಬಿಟ್ರೆ ಪಾಸಿಟಿವ್ ಆಗುತ್ತೆ. ಆದ್ರಿಂದ ಇದನ್ನ ಒನ್ ಇಂಟು ಒನ್ ಡಿವೈಡ್ ಬೈ ಟೂ ಟು ದ ಪವರ್ ಒನ್ ಅಂತ ಬರಿತೀನಿ. ನೆಕ್ಸ್ಟ್ ಇದನ್ನ ಜೀರೋ ಇಂಟು ಒನ್ ಡಿವೈಡೆಡ್ ಬೈ ಟೂ ಟು ದ ಪವರ್ ಟೂ ಅಂತ ಬರಿತೀನಿ. ಪ್ಲಸ್ ಒನ್ ಇಂಟು ಒನ್ ಡಿವೈಡ್ ಬೈ ಟೂ ಟು ದ ಪವರ್ ತ್ರೀ ಅಂತ ನಾನು ಬರಿತೀನಿ. ಸೊ ಇದು ಜೀರೋ ಇಂದ ಮಲ್ಟಿಪ್ಲೈ ಆಗೋದ್ರಿಂದ ಇದು ಹೆಂಗ್ ಟೋಟಲ್ ಜೀರೋ ಆಗಿ ಹೋಗುತ್ತೆ. ಓಕೆ, ಸೊ ಒನ್ ಡಿವೈಡೆಡ್ ಬೈ ಟೂ ಟೂ ಟು ದ ಪವರ್ ಒನ್ ಅಂತಂದ್ರೆ ಒನ್ ಬೈ ಟೂ ಅಂತ. ಒನ್ ಬೈ ಟೂ ಇಂಟು ಒನ್ ಒನ್ ಬೈ ಟೂ ಆಗುತ್ತೆ. ಪ್ಲಸ್ ಜೀರೋ ಇಂಟು ಎನಿಥಿಂಗ್ ಜೀರೋ. ಅಂಡ್ ಒನ್ ಬೈ ಟೂ ಟು ದ ಪವರ್ ತ್ರೀ ಒನ್ ಬೈ ಏಟ್ ಆಗುತ್ತೆ. ಇದೇ ಆಗುತ್ತೆ ಗೈಸ್. ಸೊ ಒನ್ ಇಂಟು ಒನ್ ಡಿವೈಡೆಡ್ ಬೈ ಟೂ ಟು ದ ಪವರ್ ತ್ರೀ ಅಂದ್ರೆ ಏಟ್ ಆಯ್ತು. ಸೊ ಒನ್ ಇಂಟು ಒನ್ ಬೈ ಏಟ್ ಒನ್ ಬೈ ಏಟೇ ಆಗುತ್ತೆ. ಸೊ ಅದರಿಂದ ನಾನು ಡೈರೆಕ್ಟ್ ಒನ್ ಬೈ ಏಟ್ ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀನಿ ಇವಾಗ, ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಸಿಎಂ ತೆಗಿಬೇಕು. ಸೊ ಎಲ್ಸಿಎಂ ಹೇಗೆ ತೆಗಿಯೋದು ನೋಡಿ. ಓಕೆ, ಸೊ ಒನ್ ಬೈ ಟೂ ಒನ್ ಬೈ ಟೂ. ಸೊ ಎರಡು ಮತ್ತೆ ನಾಲ್ಕರ ಎಲ್ಸಿಎಂ ಎಷ್ಟು, ಎರಡು ಮತ್ತೆ ಎಂಟರ ಎಲ್ಸಿಎಂ. ಸೊ ಎರಡಿದೆ, ಇಲ್ಲಿ ಎಂಟಿದೆ. ಸೊ ಇದ್ರ ಎಲ್ಸಿಎಂ ಹೇಗೆ ತೆಗಿಬೇಕು, ಎರಡು ಎರಡು ಒಂದ್ಲೆ ಎರಡು ನಾಲ್ಕಲೆ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪ್ಲೈ ಯಾವುದಂತ. ಸೊ ಇದು ಎರಡು ಒಂದ್ಲೆ ಎರಡು ಎರಡಲೆ. ಸೊ ಇದು ಮತ್ತೆ ಎರಡು ಎರಡು ಎರಡು. ಸೊ ಇವಾಗ ಏನ್ ಬರ್ತೀವಿ, ಎಲ್ ಸಿ ಎಂ ಟೂ 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 ಅಂತ ಬಂತು. ಹಾಗಾದ್ರೆ ಹೇಗೆ ಬರ್ತೀನಿ, ಟೂ ಇಂಟು ಟೂ ಇಂಟು ಟೂ ಅಂತ ನಾನು ಬರ್ತೀನಿ. ಸೊ ಇದಷ್ಟು ಆಯ್ತು, ಏಟ್ ಆಗುತ್ತೆ ಗೈಸ್. ಸೊ ಟೂ ಇಂಟು ಟೂ ಇಂಟು ಟೂ. ಸೊ ಟೂ ಟೂ ಜ ಫೋರ್, ಫೋರ್ ಟೂ ಜ ಏಟ್ ಅಂತ ನಮಗೆ ಟೋಟಲ್ ಎಲ್ ಸಿ ಎಂ ಸಿಕ್ತು. ಆಲ್ ರೈಟ್, ಸೊ ಇದು ಈ ತರ ನಾವು ಎಲ್ ಸಿ ಎಂ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಏಟ್ ಎಲ್ ಸಿ ಎಂ ಬಂದಿದೆ, ಟೋಟಲ್ ಏಟ್ ಎಲ್ ಸಿ ಎಂ ಇದೆ. ಇದ್ರ ಕೆಳಗಡೆ ಟೂ ಮಾತ್ರ ಇದೆ. ಹಾಗಂದ್ರೆ ಟೂ ಎಷ್ಟು ಮಲ್ಟಿಪ್ಲೈ ಮಾಡಿದಾಗ ಏಟ್ ಆಗುತ್ತೆ, ಫೋರ್. ಸೊ ಅದಕ್ಕೆ ನಾನು ಇಲ್ಲಿ ಫೋರ್ ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಫೋರ್ ಬರೆದಿದ್ದೀನಿ, ಅದಕ್ಕೆ ಅಂದ್ರೆ ಫೋರ್ ಇಂಟು ಒನ್ ವಿಲ್ ಬಿ ಫೋರ್ ಅಂತ. ಓಕೆ, ಸೊ ಇಲ್ಲಿ ಎರಡು ಇರೋದ್ರಿಂದ ಎರಡಿಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ಟೋಟಲ್ ಎಲ್ ಸಿ ಎಂ ಏಟ್ ಬರುತ್ತೆ ಅಂತ. ಎರಡಕ್ಕೆ ನಾಲ್ಕು ಮಲ್ಟಿಪ್ಲೈ ಮಾಡಿದ್ರೆ ಏಟ್ ಬರುತ್ತೆ. ಸೊ ಆದ್ರಿಂದ ಇಲ್ಲಿ ಮೇಲ್ಗಡೆ ನಾಲ್ಕು ಬರೆದಿದ್ದೀನಿ ನಾನು. ಸೊ ಫೋರ್ ಆಯ್ತು. ಪ್ಲಸ್ ಇದ್ರ ಕೆಳಗಡೆ ಆಲ್ರೆಡಿ ಎಂಟ್ ಇದೆ, ಅಂದ್ರೆ ಇದಕ್ಕೆ ಯಾವುದೇ ತರಹ ಮಲ್ಟಿಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಸೊ ಇದು ಎಲ್ ಸಿ ಎಂ ಏಟ್ ಇದೆ, ಇದ್ರ ಕೆಳಗಡೆ ಕೂಡ ಏಟ್ ಇದೆ. ಸೊ ಅಕಸ್ಮಾತ್ ಇದ್ರ ಕೆಳಗಡೆ ಫೋರ್ ಇದ್ರೆ ನಾನು ಇಲ್ಲಿ ಎರಡರಿಂದ ಮಲ್ಟಿಪ್ಲೈ ಮಾಡ್ತಿದ್ದೆ, ಯಾಕಂದ್ರೆ ಎಲ್ ಸಿ ಎಂ ಏಟ್ ಇತ್ತಲ್ವಾ. ಸೊ ಎಲ್ ಸಿ ಎಂ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಅಷ್ಟೆಲ್ಲ ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ಫೋರ್ ಪ್ಲಸ್ ಒನ್ ವಿಲ್ ಬಿ ಈಕ್ವಲ್ ಟು ಫೈವ್, ಅಂಡ್ ಫೈವ್ ಬೈ ಏಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಈ ಸ್ಟೆಪ್ಗೆ ನೋಡಿ, ಫೈವ್ ಬೈ ಏಟ್ ಅಂತ ಬಂತು. ಫೈವ್ ಬೈ ಏಟ್ ನ ನಾನು ಡೆಸಿಮಲ್ ಫ್ರ್ಯಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇವಾಗ ಏನ್ ಮಾಡ್ತೀನಿ, ನಮ್ಗೆ ಪ್ರೀವಿಯಸ್ ಆಗಿ ಆನ್ಸರ್ ಎಷ್ಟು ಸಿಕ್ಕಿದೆ ನೋಡಿ, ಇಲ್ಲಿ ಪ್ರೀವಿಯಸ್ ಆಗಿ ಸಿಕ್ಸ್ ಸಿಕ್ಕಿದೆ. ಓಕೆ, ಸಿಕ್ಸ್ ಪ್ಲಸ್ ನಾನೇನ್ ಮಾಡ್ತೀನಿ, ಸಿಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಅಂತ ಮಾಡ್ತೀನಿ. ಸೊ ಇದು ಹೇಗೆ ಬಂದಿದೆ ನಮಗೆ, ಸಿಕ್ಸ್ ಪ್ಲಸ್ ಇದು ಪ್ರೀವಿಯಸ್ ಪ್ರಾಬ್ಲಮ್ದು, ಆಮೇಲೆ ಇದನ್ನ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಅಂತ ಸಿಕ್ಕಿದೆ. ಸೊ ಇದು ಎರಡು ಆ್ಯಡ್ ಮಾಡಿದಾಗ ನನಗೆ ಸಿಗೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಫೈವ್. ಸೊ ಇದೇ ಇದನ್ನೇ ಬರೆದಿದ್ದೀನಿ. ಸೊ ಅದೇ ಡೆಸಿಮಲ್ ಈಕ್ವಲೆಂಟ್ ಆಗಿರೋದು. ಆದ್ದರಿಂದ ಈ ತರ ನಮಗೆ ಫ್ರ್ಯಾಕ್ಷನಲ್ ಬೈನರಿ ಬಂದಾಗ ಫಸ್ಟ್ ಲೆಫ್ಟ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಬೇಕು, ಅದನ್ನ ಆಸ್ ಇಟ್ ಈಸ್ ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ರೈಟ್ ಪಾರ್ಟ್ ಇರುತ್ತಲ್ಲ ಡೆಸಿಮಲ್ ಪಾಯಿಂಟ್ ಬಿಟ್ಟು, ಅದನ್ನ ಕನ್ಸಿಡರ್ ಮಾಡಿದಾಗ ಟೂ ಟು ದ ಪವರ್ ಮೈನಸ್ ಒನ್, ಟೂ ಟು ದ ಪವರ್ ಮೈನಸ್ ಟು, ಟೂ ಟು ದ ಪವರ್ ಮೈನಸ್ ತ್ರೀ, ಈ ತರ ಬರಿತಾ ಹೋಗ್ಬೇಕು. ಆಮೇಲೆ ಒನ್ ಡಿವೈಡೆಡ್ ಬೈ ಫಾರ್ಮ್ಗೆ ಅದನ್ನ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಫ್ರ್ಯಾಕ್ಷನಲ್ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಅವು ಎರಡು ರಿಸಲ್ಟ್ನ, ಸ್ಟೆಪ್ ಒನ್ ಮತ್ತು ಸ್ಟೆಪ್ ಟು ರಿಸಲ್ಟ್ಸ್ನ ಆ್ಯಡ್ ಮಾಡಿಬಿಟ್ಟು ಫೈನಲ್ ಆಗಿ ಬರೋದೆ ನಮಗೆ ಈ ಫ್ರ್ಯಾಕ್ಷನಲ್ ವ್ಯಾಲ್ಯೂನ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಮತ್ತೆ ಇದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ ಅಥವಾ ಏನಾದರೂ ಸಜೆಷನ್ ಇದ್ರೆ ನೀವು ಕಮೆಂಟ್ ಮಾಡಿ, ಮತ್ತೆ ಇದ್ರ ಮೇಲೆ ನಾವು ಇನ್ನೊಂದ್ಸತಿ ವಿಡಿಯೋನ ಅಥವಾ ಇನ್ನೊಂದ್ಸತಿ ಕ್ಲಾಸ್ ಅನ್ನ ತಗೋಣ. ಆಲ್ ರೈಟ್ ಗೈಸ್, ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಸೆಷನ್. ಇದು ಕೊನೆಯ ಪ್ರಾಬ್ಲಮ್ ಆಗಿದೆ. ಸೊ ಇದನ್ನ ನೋಡಿ. ಓಕೆ, ಸೊ ಒಂದೇ ಒಂದು ಸ್ಯಾಂಪಲ್ ಆದ್ರೆ ಸಾಕಾಗಲ್ಲ ಅನ್ಕೊಂಡು ಎರಡು ಮಾಡಿದೀನಿ ಅಷ್ಟೇ. ಓಕೆ, ಸೊ ಸೇಮ್ ಇದೆ ಗೈಸ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಒನ್ ಒನ್ ಜೀರೋ ಡಾಟ್ ಟ್ರಿಪಲ್ ಒನ್ ಅಂತ ಇದೆ ಇದೆಲ್ಲ. ಸೊ ಫಸ್ಟ್ ನಾನು ಲೆಫ್ಟ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದೀನಿ, ಒನ್ ಒನ್ ಜೀರೋ. ಸೊ ಅದನ್ನ ಬಾಕ್ಸ್ ಅಲ್ಲಿ ಹಾಕಿ ಒನ್ ಒನ್ ಜೀರೋ. ಸೊ ಟೂ ಟು ಪವರ್ ಜೀರೋ, ಟೂ ಟು ಪವರ್ ಒನ್, ಟೂ ಟು ಪವರ್ ಟೂ ಆಸ್ ಇಟ್ ಈಸ್ ಬರಿಬೇಕು. ಸೊ ಟೂ ಟು ಪವರ್ ಟೂ ವಿಲ್ ಬಿ ಫೋರ್, ಟೂ ಟು ಪವರ್ ಒನ್ ವಿಲ್ ಬಿ ಟೂ, ಅಂಡ್ ಟೂ ಟು ಪವರ್ ಜೀರೋ ವಿಲ್ ಬಿ ಜೀರೋ. ಸೊ ನಾನು ಅವೆಲ್ಲವನ್ನು ಆ್ಯಡ್ ಮಾಡಿದಾಗ ಫೋರ್ ಪ್ಲಸ್ ಟೂ ವಿಲ್ ಬಿ ಈಕ್ವಲ್ ಟು ಸಿಕ್ಸ್. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿ, ಎರಡನೇ ಸ್ಟೆಪ್ ಜೀರೋ ಪಾಯಿಂಟ್ ಟ್ರಿಪಲ್ ಒನ್. ಸೊ ಟ್ರಿಪಲ್ ಒನ್ ನಾನು ಇಲ್ಲಿ ಬರಿತಿದ್ದೀನಿ.
ಸೊ 2 to the power minus 1, 2 to the power minus 2, 2 to the power minus 3 ಅಂತ ಬರ್ದಿಟ್ಟೆ. ಸೊ 1 into 1 divided by 2 to the power 1, 1 into 1 divided by 2 to the power 2, ಪ್ಲಸ್ 1 into 1 divided by 2 to the power 3, ಆಸ್ ಇಟ್ ಈಸ್ ನಂಬರ್ ಇದೀನಿ. ಸೊ ಇದಷ್ಟಾಯ್ತು, 1/2 ಆಯ್ತು, ಇದು 1/4 ಆಯ್ತು, ಇದು 1/8 ಆಯ್ತು. ಸೊ ಇದ್ರ ಎಲ್ ಸಿ ಎಮ್ ಸೇಮ್ 8 ಬರುತ್ತೆ. ಇದ್ರ ಕೆಳಗಡೆ 2 ಇದೆ, ಹಾಗಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ? 4. ಸೊ 4 ಇಲ್ಲಿ ಬರ್ದಿದ್ದೀನಿ ಅಂದ್ರೆ ಇಲ್ಲಿ 4 ಬರ್ದ್ಬಿಟ್ಟು 4 into 1 ಮಾಡಿದೀನಿ. ಸೊ 4 ಆಯ್ತು. ಇದ್ರ ಕೆಳಗಡೆ 4 ಇದೆ. 4 ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ 2 ಎಲ್ ಸೇಮ್ 8 ಆಗುತ್ತೆ? 2 ಮಲ್ಟಿಪ್ಲೈ ಮಾಡಿದ್ರೆ. ಸೊ ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರು 2 1 2 ಆಗುತ್ತೆ. ಸೊ ಇದ್ರ ಕೆಳಗಡೆ ಆಲ್ರೆಡಿ 8 ಇದೆ. ಸೊ ಇದಕ್ಕೆ ಯಾವುದೇ ತರಹದ ಮಲ್ಟಿಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಸೊ 1 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. 1 into 1 will be equal to 1. ಆಲ್ ರೈಟ್. ಸೊ ಇದನ್ನೆಲ್ಲ ಆಡ್ ಮಾಡಿ, 4 plus 2 6, 6 plus 1 7, 7/8 ಅಂತ ಆಯ್ತು. ಸೊ 7/8 ವಿಲ್ ಬಿ ಈಕ್ವಲ್ ಟು 0.875. ಸೊ ಇವಾಗ ಲಾಸ್ಟ್ ಸ್ಟೆಪ್ ಅಲ್ಲಿ ಎರಡನ್ನ ಆಡ್ ಮಾಡ್ಬೇಕು. ಸೊ 6 plus ಇಲ್ಲಿರುವಂತ 6, ಇಲ್ಲಿರುವಂತ 0.875, ಈ ಎರಡು ವ್ಯಾಲ್ಯೂಸ್ ನ ಆಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ? 6.875 ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಡೆಸಿಮಲ್ ಈಕ್ವಾಲೆಂಟ್ ಆಫ್ 110.111. ಓಕೆ. ಸೊ ಇದಾಗಿತ್ತು ಗೈಸ್ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ, ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಗೈಸ್. ಸೊ ಈ ಪ್ರಾಬ್ಲಮ್ ನ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಏನಕ್ಕಂದ್ರೆ ವೈರ್ಲೆಸ್ ಡಿ ಎಸ್ ಐ ಯಾವುದೇ ಒಂದು ಪೇಪರ್ ನ ತೆಗೆದ್ಬಿಟ್ಟು ನೋಡಿ, ಅದರಲ್ಲಿ 2-3 ಪ್ರಶ್ನೆ ಇದ್ರ ಮೇಲೆ ಅಪಿಯರ್ ಆಗೇ ಆಗುತ್ತೆ. ಸೊ ಇದು ನಿಮ್ಗೆ ಒಂಥರ, ಈ ಕ್ವಶನ್ಸ್ ನ ಫುಲ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ ಹತ್ರನೇ ಒಂದು 3 ಇಂದ 4 ಆನ್ಸರ್ ನಿಮ್ ಜೋಬಲ್ ಇದ್ದಾಗೆ. ಓಕೆ. ಸೊ ಅದರಿಂದ ಒಂದ್ ಸ್ವಲ್ಪ ನಾನು ಒದ್ಕೊಟ್ಟಿದ್ದೀನಿ, ಹೇಳ್ತಿದ್ದೀನಿ. ಏನಕ್ಕಂದ್ರೆ ಫಿಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆ ಮಿಸ್ ಮಾಡೋಕೆ ಇದರಲ್ಲಿ ಯಾವುದೇ ತರಹದ ಟ್ವಿಸ್ಟ್ ಅದೆಲ್ಲ ಆಗಲ್ಲ. ಓಕೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇರುತ್ತೆ, ನಿಮಗೂ ಕೂಡ ತುಂಬಾ ಈಸಿ ಆಗುತ್ತೆ. ಇದರಲ್ಲಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಬೇಕು, ಆನ್ಸರ್ ಸಿಗುತ್ತೆ, ಒಂಥರ ಈಸಿ. ಓಕೆ. ಸೊ ಅದರಿಂದ ಒಳ್ಳೆ ಪ್ರಾಬ್ಲಮ್ಸ್ ನ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಡ್ ಇನ್ನೊಂದು ರಿಕ್ವೆಸ್ಟ್ ಗೈಸ್, ಪ್ಲೀಸ್ ನೀವು ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮಗೆ ತುಂಬಾ ಸಬ್ಸ್ಕ್ರೈಬರ್ಸ್ ನೀಡಿದೆ ಗೈಸ್. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ಗಿಂತ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದಾರೆ. ಸೊ ಅರೌಂಡ್ 500 ವಿಡಿಯೋಸ್ ಈಗಾಗಲೇ ಅಪ್ಲೋಡ್ ಆಗಿದೆ, ಬಟ್ ಅಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ. ಸೊ ಆದ್ದರಿಂದ ನಿಮ್ಮ ಒಂದು ಸಹಾಯ ನಮ್ಗೆ ಬೇಕಾಗಿದೆ. ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೀವು ಈ ವಿಡಿಯೋನ, ಈ ಚಾನಲ್ನ ನಿಮ್ಮ ಫ್ರೆಂಡ್ ಜೊತೆ, ರಿಲೇಟಿವ್ ಜೊತೆ ಶೇರ್ ಮಾಡಿ. ಸೊ ಅವ್ರಿಗೆ ರಿಲೇಟೆಡ್ ಇಲ್ಲ ಅಂದ್ರೆ ಪ್ಲೀಸ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋಕ್ಕಾದ್ರೂ ಹೇಳಿ. ಓಕೆ. ಸೊ ಅಷ್ಟಾದ್ರೂ ನೀವು ಮಾಡ್ಬೋದು. ಸೊ ಮಾಡ್ತೀನಿ ಅಂತ ಅನ್ಕೋತೀನಿ. ಆದ್ದರಿಂದ ಥ್ಯಾಂಕ್ ಯು ಗೈಸ್, ಅಡ್ವಾನ್ಸ್ ಅಲ್ಲೇ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಓಕೆ. ಆಲ್ ರೈಟ್. ಸೊ ದಟ್ಸ್ ಆಲ್ ಫಾರ್ ದಿಸ್ ಸೆಷನ್, ಅಂಡ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್ ವಿತ್ ಅನದರ್ ಟೈಪ್ಸ್ ಆಫ್ ಕನ್ವರ್ಷನ್ಸ್ ದೇರ್. ಓಕೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.